ಇನ್ನು ಮುಂದಿನ ಕ್ಷೇತ್ರ ಬೇಲೂರು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಉಲ್ಲಳ್ಳಿ ಸುರೇಶ್ ಇನ್ನೊಂದಷ್ಟು ಜನ ಟ್ರೈ ಮಾಡ್ತಾವ್ರೆ ಕಾಂಗ್ರೆಸ್ ಇಂದ ಗಣಸಿ ಶಿವರಾಮ್ ಗ್ರನೇಟ್ ರಾಜಶೇಖರ್ ಕೃಷ್ಣೇಗೌಡ ರುದ್ರೇಶ್ ಗೌಡ್ರ ಬ್ರದರು ಕೃಷ್ಣೇಗೌಡರು ಅಪ್ಲಿಕೇಶನ್ ಬಹಳ ಸಂಖ್ಯೆ ಹಾಕಿದ್ದಾರೆ ಅಂಡ್ ಜೆಡಿಎಸ್ ಇಂದ ಅಲ್ಲಿ ಶಾಸಕ ಲಿಂಗೇಶ್ ಅವ್ರಿಗೆ ಟಿಕೆಟ್ ಘೋಷಣೆ ಆಗಿಲ್ಲ ಅವ್ರಿಗೆ ಟಿಕೆಟ್ ಸಿಗುತ್ತೆ ಇಲ್ ಫೈಟ್ ಗಂಡಸಿ ಶಿವರಾಮ್ ಅವರು ಕಾಂಗ್ರೆಸ್ನ ಸತತವಾಗಿ ಗಣಸಿಯಲ್ಲಿ ನಾಲ್ಕು ಬಾರಿ ಗೆಲ್ಲಿಸಿದ್ರು ಎಂಟರಿಂದ ಆದ್ಮೇಲೆ ಎಲ್ಲೂ ಕೂಡ ಸರಿಯಾಗಿ ಅವರಿಗೆ ಗೆಲ್ಲಕ್ಕೆ ನೆಲೆ ಸಿಗ್ಲಿಲ್ಲ ಅಲ್ಲಿ ಸೋತಿಗ್ ಬಂದು ಬೇಲೂರ್ಲಿ ಓಡಾಡ್ತಾ ಇದ್ರು ಕೇಳ್ತಾರೆ ಜೆ ಡಿ ಎಸ್ ಸ್ಟ್ರಾಂಗು ಅಂತ ಕಾಂಗ್ರೆಸ್ ಅವ್ರ ಅವ್ರವ್ರನ್ನ ವೀಕ್ ಮಾಡವ್ರೆ ಅದಕ್ಕೆ ಜೆಡಿಎಸ್ ಸ್ಟ್ರಾಂಗ್ ಗಂಡಸಿ ಶಿವರಾಮು ನಾಲ್ಕ್ ಬಾರಿ ಗಂಡಸಿಲ್ ಗೆಲ್ತಾರೆ ನಂತರ ಅವ್ರಿಗೆ ಪುನರ್ವಿಂಗಡ ಕ್ಷೇತ್ರ ಸಿಗಲ್ಲ ಎಲ್ಲೋ ಆಗಲ್ಲ ಒದ್ದಾಡ್ತಾರೆ ಪಾಪ ಅವ್ರಿಗೆ ರಾಜಕೀಯ ನೆಲೆ ಕಲ್ಪಿಸಬೇಕಾದಂತ ಪಕ್ಷದವರು ಅವ್ರು ಹೇಳ್ತಾರೆ ಒಳ್ಳೆ ನೆಲೆಸಿ ಕೊಡಿ ನಂಗೆ ಅಂತ ನಾನು ಇಂಟರ್ ಮಾಡಿದ್ದೀನಲ್ಲ ಹೇಳಿದಾರೆ ಅವ್ರಲ್ಲಿ ಕೊಡಿಸೋದಿ ಪುರ್ಕಿ ಅಂತ ಕೊಡಲ್ಲ ಕೊಡಲ್ಲ ಆಯಾ ಪಕ್ಷಗಳು ಆಯಾ ಪಕ್ಷದ ನಾಯಕರನ್ನ ಕುಯ್ಯೋ ಕೆಲಸ ಮಾಡ್ತವೆ ಅದರ ಗಣಸೇಶ್ವರ ಕತ್ತು ಕೊಯ್ದವ್ರೆ ಕಾಂಗ್ರೆಸ್ ಸಂದರ್ಭದಲ್ಲಿ ಹೇಳ್ಬೋದು ಅದನ್ನ ಆಮೇಲೆ ಏನ್ ನನ್ಗೇನ್ ಕಾಂಗ್ರೆಸ್ ಮೇಲೆ ಲವ್ ಉಳವರ್ ಮೇಲೆ ಇದು ಅಂತಲ್ಲ ಪ್ರತಿ ಪಕ್ಷದಲ್ಲೂ ಕೂಡ ಪಕ್ಷವನ್ನ ಕಟ್ಟಂತವರು ಪಕ್ಷಕ್ಕೆ ನಿಯತ್ತಾಗಿರೋರು ಅವರು ಇದಾರಲ್ಲ ಅವ್ರಿಗೊಂದು ಅವಕಾಶಗಳಾಗ ಬೋಸ್ ಮಾಡಬೇಕು ಅದನ್ನ ಮಾಡದೆ ಮೂರ್ ಪಾರ್ಟಿಯವರು ಕಾಂಗ್ರೆಸ್ ಅವರು ಜೆಡಿಎಸ್ ಬಿಜೆಪಿ ಅವ್ರವರ ಪಾರ್ಟಿ ಪಾರ್ಟಿ ಅವರೇ ಬಿಡು ಇದ್ದಾರೆ ಇಲ್ಲಿಗ ಇಲ್ಲಿ ಸುರೇಶ್ ಅತಿ ಹೆಚ್ಚು ತನ್ನಲ್ಲಿ ದುಡ್ಡಿದೆ ಅಂತ ಘೋಷಣೆ ಮಾಡ್ಕೊಂಡ್ರೆ ಆಸ್ತಿ ಘೋಷಣೆ ಆಸ್ತಿ ಘೋಷಣೆ ವಿಚಾರದಲ್ಲಿ ಅಧಿಕೃತವಾಗಿ ಅಂದ್ರೆ ಪ್ರೀತಮ್ ಗಿಂತ ಸ್ಟ್ರಾಂಗ್ ಇದ್ರೆ ಎಲ್ಲಾ ಕಡೆ ಸೋತ್ಪಟ್ಟಾಗಿ ವೀಕ್ ಆಗ್ಬಿಟ್ರು ಬಟ್ ಈ ಸರ್ ನಿರೀಕ್ಷೆ ಇದೆ ಕಾಂಗ್ರೆಸ್ ಅಲ್ಲಿ ಇರುವಂತ ಗೊಂದಲ ಲಿಂಗೇಶ್ ಅವ್ರು ಗೆದ್ದಿದ್ರು ಸಹ ಗೆಲ್ಲಬೇಕಿದ್ದಂತ ಉತ್ಸಾಹ ಆ ಸಪೋರ್ಟ್ ಇವತ್ತಿಗೆ ಕಾಣ್ತಿಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಟ್ರಯಾಂಗಲ್ ಫೈಟ್ ಇಲ್ಲಿ ಕಾಂಗ್ರೆಸ್ ಟಿಕೆಟ್

ಆಮೇಲೆ ಇವರು ಗ್ರಾನೇಟ್ ರಾಜಶೇಖರ್ ಮತ್ತು ಕೃಷ್ಣಗೌಡ ಇಬ್ಬರು ಕೂಡ ಟಿಕೆಟ್ ಹಾಕ ಆಸ್ಪೆಂಟ್ ಆಗಿದ್ದಾರೆ ಗಂಟೇಶ್ವರಂಗೆ ಟಿಕೆಟ್ ಕೊಟ್ಟರೆ ಇವರು ಇಬ್ಬರು ಸ್ಟ್ಯಾಂಡ್ ಏನಾಗ್ಬೋದು ಸಪೋರ್ಟ್ ಮಾಡ್ತಾರಾ ನಿಜವಾಗ್ಲೂ ಕೂಡ ಇವರಿಗೆ ನಾನು ಹೋಗಿ ಬೇರೆ ಕಡೆ ಗೆಲ್ತೀನಿ ಅಂತಂದರೆ ಇಂಡಿಪೆಂಡೆಂಟ್ ಇಲ್ಲಿ ಗೆಲ್ಲ ತಾಗ ತೋರಿಸ್ತಾರೆ ಇಲ್ಲ ಅವ್ರನ್ನ ಸೋಲ್ಸ್ಬೋದ ಬೇರೆಯವ್ರು ಸಪೋರ್ಟ್ ಮಾಡ್ಬೋದು ಅದನ್ನು ಮಾಡ್ತಾರೆ ಸಹಜ ಇಲ್ಲ ನಮ್ಗೆ ಯಾಕ್ರಪ್ಪ ನಮ್ಮ ಪಾರ್ಟಿ ಗೆದ್ರೆ ಸಾಕು ಅಂತ ಹೋದರೆ ಹೋಗ್ತಾರೆ ಅಂದರೆ ಕೃಷ್ಣ ಅವ್ರಿಗೆ ಶಿವರಾಮ್ ಅವ್ರು ಸಪೋರ್ಟ್ ಮಾಡ್ತಾರೆ ಎಲ್ಲಾ ಪಾರ್ಟಿ ಅವ್ರು ಕಾಡೋ ಪ್ರಶ್ನೆ ಅಂದ್ರೆ ಈಗ ಯಾಕೆ ಬೇಗ ಚುನಾವಣೆ ಟಿಕೆಟ್ ಅನೌನ್ಸ್ ಟಿಕೆಟ್ ಅನೌನ್ಸ್ ಅಂತ ಅವ್ರಿಗೆ ಗೊತ್ತಾ ಈಗ ಒಂದ್ ಕ್ಲಿಯರ್ ಆಗಿದೆ ಅಂದ್ರೆ ಈರೋ ನಿರ್ತನ್ ಹೋಗೋಣ ಹೋಗ್ತಾನೆ ನಾವು ಕೊಡೋರು ಕೊಡೋಣ ಅಂತ ಲಿಂಗೇಶ್ ಯಾಕೆ ಜೆಡಿಎಸ್ ಡಿ ಸಪೋರ್ಟ್ ಸಿಗ್ತಾ ಇಲ್ಲ ಸಿಕ್ತಿದೆ ಲಿಂಗೇಶ್ ಅವ್ರಿಗೇನು ಸಮಸ್ಯೆ ಇಲ್ಲ ಆದ್ರೆ ಲಿಂಗೇಶ್ ಅವ್ರಿಗೆ ಗೆಲ್ಸ್ಬೇಕಾಗಿತ್ತಲ್ಲ ಫೋರ್ಸ್ ಅದೇ ಏ ಲಿಂಗೇಶ್ ನೋಡೋಣ ಅಂತ ಆ ತರದಿಲ್ಲ ಆ ತರದಿಲ್ಲ ಅದು ಸಮಸ್ಯೆ ಕಳೆದ ಬಾರಿ ಕೀರ್ತನ ಅವರು ಕಂಟೆಸ್ಟ್ ಮಾಡಿದ್ರು ಮಾಡಿದ್ದು ರುದೇಶ್ ಗೌಡ್ರ ಪತ್ನಿ ಕಂಟೆಸ್ಟ್ ಮಾಡಿದ್ದಲ್ಲಿ ಹಾಗಾಗಿ ಕಾಂಗ್ರೆಸ್ ಒಂದು ಸ್ವಲ್ಪ ವೀಕ್ ಆಯ್ತು ಅದು ಜೆಡಿಎಸ್ ಡಿ ಎಸ್ ಅನ್ಕೊಳ್ತು ಬಿ ಸಾವಿರ ಓಟಲ್ ಸೋಲ್ತು ಅಂತ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟಲ್ ಅಂತ ಇದಾಯಿತು ಬಟ್ ಸುರೇಶ್ ದುಡ್ಡು ಇಟ್ಕೊಂಡ್ರು ಜೋಬಲ್ ಹಿಂಗೆ ಅಲ್ವಾ ಹೌದು ನಿಮಗೆ ಮಲ್ಟಿಪ್ಲೆಕ್ಸ್ ಹೋಗ್ಬೇಕಾ ಯಾವ್ದು ಹೋಗ್ಬೇಕು ಆಪ್ಷನ್ ಐತೆ ಎಲ್ಲ ಕಾಸ್ ಐತೆ ಹೋಗ್ಬೇಕಾಯ್ತು ಇವ್ರು ಯಾಕೋ ಗೆಲ್ಲಕ್ಕೆ ಏನ್ ಬೇಕು ಅದನ್ನ ಖರ್ಚು ಮಾಡ್ದಂಗೆ ಕಾಣಲಿಲ್ಲ ಆಗ ಮಿಸ್ ಆಯ್ತು ಬಟ್ ಈ ಬಾರಿ ನಮ್ಮ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಈ ಸದ್ಯಕ್ಕೆ ಡಿಸೆಂಬರ್ ಸರ್ವೆಯಲ್ಲಿ ಚಾನ್ಸ್ ಬಟ್ ಈ ಟ್ರಯಾಂಗಲ್ ಫೈಟ್ ಟ್ರಯಾಂಗಲ್ ಫೈಟ್ ತ್ರಿಕೋನ ಸ್ಪರ್ಧೆ ಬೇಲೂರು ಡೌಟೇ ಇಲ್ಲ ಎಲ್ರೂ ಸಮಬಲ ಹಣಕಾಸಲ್ಲಿ ಬಿಜೆಪಿ ಗಣಸೇಶ್ವರಾಮ್ ಅವರು ಹಳಿಯನು ಜೋರಾಗ್ ದುಡ್ಡು ಐತೆ ಒಬ್ಬಳೇ ಸಪ್ತಗಿರಿ ಗೌಡ್ರು ಗಾಂಧಿ ಗಾಂಧಿನಗರದಲ್ಲಿ ಬಿಜೆಪಿ ಕಂಡಿಟ್ಟು ರಾಮಚಂದ್ರ ಗೌಡರು ಇವ್ರು ಬೀಗರು ಅವ್ರ ಮಗನ್ಗೆ ಅವ್ರ ಮಗಳು ಕೊಟ್ಟಿದ್ದು ಅದೇನೋ ಇಲ್ಲ ಕಾಂಗ್ರೆಸ್ ಏನೋ ಮಾಡ್ಕೊಳ್ಳಿ ಬೀಗರು ಬಿಜೆಪಿ ಅದೇನ್ ಮಾಡ ಮಗು ಕೊಟ್ವಿ ಬಿಜೆಪಿ ಮದುವೆ ಮಾಡ್ಕಂಡ್ವಿ ಅನ್ಬಿಟ್ಟು ಕೊಟ್ವಿ ಅನ್ಬಿಟ್ಟು ಇವ್ರು ಬಿಜೆಪಿಗೆ ಬರಕ್ ಆಗತ್ತ ಕರ್ದಿದ್ರು ಇವ್ರ ಯಡಿಯೂರಪ್ಪ ಶಿವರಾಮ್ ಅವ್ರನ್ನ ಬಿಜೆಪಿ ಕರೆದಿದ್ರು ಆದ್ರೆ ನನ್ನ ತತ್ವ ಒಗ್ಗಲ್ಲ ಅಂತ ರಾಜಕಾರಣ ಮಾಡ್ಬೇಕಾದ್ರೆ ಗಂಡಸಿ ಶಿವರಾಮ್ ಉತ್ತಮ ಮನುಷ್ಯ ಒಳ್ಳೆ ವ್ಯಕ್ತಿ ಹೆಸರು ಮಾಡಿದವರು ಹುಲ್ಲಳ್ಳಿ ಸುರೇಶ್ ಗಂಡಸಿ ಶಿವರಾಮ್ ಲಿಂಗೇಶ್ ಮೂವರಿಗೂ ಸಹ ಅವ್ರದೇ ಆದಂತ ವೈಟೇಜ್ ಇದೆ ತ್ರಿಕೋನ ಸ್ಪರ್ಧೆ ಆಗುತ್ತೆ ಸದ್ಯಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಹುಲ್ಲಳ್ಳಿ ಸುರೇಶ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಷ್ಟೇ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ